ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಗೆ ಸ್ವಾಗತ. ನಾನು ಸತೀಶ್. ಜಿಲ್ಲಾ ಜಾತ್ಯತೀತ ಜನತಾದಳ ವಿಜಯಪುರ್ ಇವರ ವತಿಯಿಂದ ಉತ್ತರ ಪ್ರದೇಶದ ಹಾಥ್ರಸ್ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. आज जो JDS विजयपुर के तरफ से जो प्रोटेस्ट किया गया है उसका कारण जो है यूपी में हाथरस में मानिशा वाल्मीकि के नाम की जो हमारी बहन के साथ अत्याचार हुआ है उसके सिलसिले में उसको लेकर आज हम प्रोटेस्ट किए हैं. मैं मीडिया के जरिए मैं जो यूपी सरकार और केंद्र सरकार को मैं वार्निंग देना चाहता हूँ. जो आए दिन यूपी होंदे या बिहार और जो झारखंड छत्तीसगढ़ में जो दलित और मुस्लिमों के ऊपर अत्याचार हुआ है हो रहा है उसे लेकर सारा देश चुप है और केंद्र सरकार कुछ ऐसे काम करने वालों को ऐसा थोड़े दिन के बाद BJP में ऊंचा पोस्ट देके एक ओहदे पे बटाती है. उसका मतलब BJP का जो सरकार का मतलब ऐसा है कि जो दलित के ऊपर अत्याचार करेगा जो मुस्लिम के ऊपर अत्याचार करेगा उसे BJP में आला से आला होता दिया जाएगा. और जो मनीषा वाल्मीकि के जो सबूत को मिटाने की गवर्नमेंट यूपी गवर्नमेंट जो चाल चली थी तकरीबन 2:30 बजे मनीषा वाल्मीकि के बॉडी को जलाया गया. ना उनके फैमिली वालों के हाथ में दिया गया है ना उसके बारे में कुछ इन्वेस्टमेंट किया गया और उसे वक्त रहते किसी मल्टी स्पेशलिटी हॉस्पिटल में एडमिट किया जाता तो शायद उसकी तबीयत ठीक हो सकती थी और वो बच सकती थी. अगर बच जाएगी तो ये सोच कर बचेगी तो सारे आरोपियों के नाम सामने आएंगे, सारे आरोपियों को सजा होगी. इस कारण ये यूपी सरकार सारे खेल खेल रही है. हमें लगता है ये सिर्फ ये चार लोग नहीं है जो चार लोग पुलिस बता रही है, सिर्फ चार लोगों का हाथ नहीं है इसमें. किसी मिनिस्टर MP के बेटों का भी हाथ हो सकता है या किसी उनके भाइयों का भी हाथ हो सकता है. इसे लेकर हमें आज प्रोटेस्ट किया गया. सर आपका नाम? मुकद्दस इनाम. उत्तर प्रदेश ನಡೆದಿರತಕ್ಕಂತ ಮನೀಷಾ ವಾಲ್ಮೀಕಿ ಅವರ ಮೇಲೆ ನಡೆದಿರತಕ್ಕಂತ ಅತ್ಯಾಚಾರವನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ಉತ್ತರ ಪ್ರದೇಶದಲ್ಲಿ ರಾಮರಾಜ್ಯವನ್ನು ನಿರ್ಮಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ರಾಮನ ಹೆಸರಿನಲ್ಲಿ ಏನು ಪ್ರಮಾಣ ವಚನವನ್ನು ಸ್ವೀಕರಿಸತಕ್ಕಂಥ ಯೋಗಿ ಆದಿತ್ಯನಾಥ ಇವತ್ತಿನ ದಿವಸ ಬಡವರ ಮೇಲೆ, ದಲಿತರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಯುವತಿಯರ ಮೇಲೆ ನಡೆದಿರತಕ್ಕಂಥ ಅತ್ಯಾಚಾರವನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಇವತ್ತಿನ ದಿವಸ ಆ ಸಾಕ್ಷಿಗಳನ್ನು ಸುಟ್ಟು ಹಾಕಿರುವಂಥದ್ದು ಬಹಳ ಒಂದು ನಮ್ಮ ದೇಶಕ್ಕೆ ಕಳಂಕ ಅಂತಿಕೊಂಡು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಉತ್ತರ ಯೋಗಿ ಆದಿತ್ಯನಾಥ ಸರ್ಕಾರ ಬಂದಾಗಿನಿಂದ ಸತತವಾಗಿ ಅಲ್ಲಿ ದಲಿತರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ಇಂಥ ಸಾಕಷ್ಟು ಅತ್ಯಾಚಾರಗಳು ಮತ್ತು ಸಾಕಷ್ಟು ಒಂದು ಏನು ಹಲ್ಲೆಗಳನ್ನು ನಡೆಯುವಂಥ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಉತ್ತರ ಪ್ರದೇಶದಲ್ಲಿ ತಂದಿಟ್ಟಿರ್ತಕ್ಕಂಥ ಯೋಗಿ ಆದಿತ್ಯನಾಥನ ಸರ್ಕಾರವನ್ನು ಇವತ್ತಿನ ದಿವಸ ವಜಾಗೊಳಿಸಬೇಕು. ಯೋಗಿ ಆದಿತ್ಯನಾಥ ಇವತ್ತಿನ ದಿವಸ ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು BJP ಸರ್ಕಾರ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ತುಟಿ ಪಿಟುಕನ್ನದೆ ಯಾವುದೇ ಒಂದು ಹೇಳಿಕೆಯನ್ನು ನೀಡದೇ ಇರತಕ್ಕಂಥ ಮೋದಿಯೂ ಕೂಡ ಆ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಅರ್ಹ ಇಲ್ಲ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಸರೇಳಿ. ಅರವಿಂದ ಅಂಗರಿಗೆ, JDS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಪುರ. ನಮ್ಮ ಪ್ರದೇಶ ಜಾತ್ಯತೀತ ಜನತಾದಳದ ವತಿಯಿಂದ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಮತ್ತು ಇದನ್ನು ಖಂಡಿಸಿ ನಾವು ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು BJP ಸರ್ಕಾರ ರಚನೆ ಆದ ನಂತರ ದೇಶದಲ್ಲಿ ಏನು ಸಂವಿಧಾನ ಅಂತಕ್ಕಂಥದ್ದು ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಆಯಿತು ಮತ್ತು ಮುಸ್ಲಿಮರಿಗೆ ಮತ್ತು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಇವರು ಸದಾ ಯಾವತ್ತೂ ಅನ್ಯಾಯ ಮಾಡುತ್ತಾ ಈ ಒಂದು ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ನಡೆದಿರತಕ್ಕಂಥ ಈ ಒಂದು ಅಮಾನವೀಯ ಘಟನೆ. ಯಾಕಂದರೆ ಉತ್ತರ ಪ್ರದೇಶ ಅಂತಂದ್ರೆ ರಾಮ ಜನ್ಮ ಭೂಮಿ, ಆ ರಾಮನ ಹೆಸರು ಮೇಲೇ ಇವರು BJP RSS ಇವರು ಅಜೆಂಡ ರಾಮ ಜನ್ಮ ಭೂಮಿ ಕಟ್ತೀವಿ, ರಾಮ ಮಂದಿರ ಕಟ್ತೀವಿ. ಆ ರಾಮಂದು ಏನು ಕನಸಿತ್ತಪ್ಪ ಅಂತಂದ್ರೆ ಇವತ್ತು ಹೆಣ್ಣುಮಗಳು ಅಡರಾತ್ರಿ ಒಳಗೆ ಕೂಡ ತಿರುಗಾಡಲಿಕ್ಕಂಥ ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಏನು ಘೋಷಣೆ ಇತ್ತು ಅದರ ವಿರುದ್ಧ ಮತ್ತು ಈ ಆದಿತ್ಯನಾಥ ಅಂತಕ್ಕ ಅಯೋಗ್ಯ ಸ್ವಾಮಿ ಅವನು ಸಂಸಾರಿಕನೂ ಅಲ್ಲ ಏನಲ್ಲ ಅವನಿಗೆ ಸ್ವಾಮಿ ಅಯೋಗ್ಯ ಏನದ. ನಾವು ಆದಿತ್ಯನಾಥನಿಗೆ ಮಕ್ಕಳು ಇಲ್ಲ, ಹೆಣ್ಣರು ಇಲ್ಲ, ಸಂಸಾರೂ ಇಲ್ಲ, ಹೆಣ್ಣುಮಕ್ಕಳು ನೋವು ಅನ್ನೋದೇನ ತಾಯಿಯಿಂದ ಹುಟ್ಟೇನ ಅಷ್ಟಕರೇವ ಅವನಿಗೆ ಜವಾಬ್ದಾರಿ ಇರತಕ್ಕಂಥ ಬೇಜವಾಬ್ದಾರಿ ಅವಮಾನವೀಯ ಒಂದು ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ BJP ಅವ್ರು ಏನು ಮಾಡ್ತಾರೋ ಅದರಲ್ಲಿ ಏನಿದೆ, ಒಬ್ಬ
ಆ ಒಂದು ಕೃತ್ಯದಲ್ಲಿ ಎಸಗಿರತಕ್ಕಂಥವನು ಆದಿತ್ಯನಾಥನ ಆತ ಹುಡುಗನ ತಂದೆ ಕೂಡ ಆದಿತ್ಯನಾಥನ ಜೋಡಿ ಫೋಟೋ ಇರೋದು ನಾವು ಕಂಡಿವಿ ಮತ್ತು ಮೋದಿಜಿ ಅವರ ಜೋಡಿ ಆ ಫೋಟೋ ಇದ್ದದ್ದು ಕಂಡಿದ್ವಿ. ಅವರೇನು ವಿಚಾರಪ್ಪ ಅಂತಂದ್ರೆ ಆ ಒಂದು ಸುಡ್ತಕ್ಕಂಥ ವಿಚಾರದಲ್ಲಿ ಅಮಾನವೇ ಇದು ಇಡೀ ದೇಶದಲ್ಲಿ ಒಂದಲ್ಲ ಒಂದು ದಿವಸ ಇದೇ ಥರ ಇವರು BJP ಅವ್ರು ಮಾಡ್ಕೊಂಡು ಹೋಗಿದ್ದ ಕರೆ ಆದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತೈತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ BJP ಅವರು ಏನೈತಿ ಅವ್ರ ಸರ್ಕಾರ ಅವ್ರ ಅಪ್ಪನ ಸರ್ಕಾರ ಅನ್ನೋ ಹಾಗೆ ಯಾಕಂದ್ರೆ ಇಲ್ಲಿ ಏನಾಗಿದೆ ಎಲ್ಲಿ ಯಾರಿಗೆ ಅವರು ಮುಸ್ಲಿಮರಿಗೆ ಬೈತಾರೆ ಹೆಚ್ಚುವರಿಗೆ ಬೈತಾರೋ ಆ ಬೈದನ್ನು ಖಂಡಿಸ್ತೀವಿ. ಯಾಕಂದ್ರೆ ಸಂವಿಧಾನ ಏನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಪೂರ್ಣ ಕಗ್ಗೊಲೆ ಆಗಿದೆ. ಯಾಕಂದ್ರೆ ತಾವು ಎಲ್ಲ ನೋಡಿದ್ರಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು ಕೂಡ ಯಾಕಂದ್ರೆ ಕಾಂಗ್ರೆಸ್ ಮತ್ತು JDSನ ಎಲ್ಲ MLAಗಳನ್ನು ಖರೀದಿ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಜನಸಾಮಾನ್ಯರ ಸರ್ಕಾರ ಸಾರ್ವಜನಿಕರ ಸರ್ಕಾರ ಪ್ರಜೆಯಿಂದ ಪ್ರಜೆಗಳಿಗೋಸ್ಕರ ಆಗಿರ್ತಕ್ಕಂಥ ಸರ್ಕಾರಿಯನ್ನು ನಾವು ಹೇಳ್ತಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮಾಕ್ರಸಿ ಅಂತೇಳಿ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮಾಕ್ರಸಿ ಅಕಾರ್ಡಿಂಗ್ ಟು ದ ಅಬ್ರಾಹಿಂ ಲಿಂಕನ್ ಬಾಯ್ ದ ಪೀಪಲ್ ಆರ್ ದ ಪೀಪಲ್ ಆಫ್ ದ ಪೀಪಲ್ ಅಂತೇಳಿ ಅದು ಏನು ಪ್ರಜೆಗಳಿಂದ ಆಗ್ತಕ್ಕಂಥ ಸರ್ಕಾರ ಏನಿದೆ ಇವರು ಒಂದು ವಾಮ ಮಾರ್ಗದಿಂದ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ಇವರು ಮಾಡ್ತಕ್ಕಂಥದ್ದು MLAಗಳು ಮೆಜಾರಿಟಿ ಆದಮೇಲೆ ಸರ್ಕಾರ ಮಾಡಬೇಕನ್ನೋಂಥದ್ದು ಎಲ್ಲ ಖರೀದಿ ಮಾಡಿಕೊಂಡು ಇವರೇನು ಈ ದೇಶದೊಳಗೆ ಏನು ಮಾಡ್ತಾರೋ ಮುಸ್ಲಿಮರು ಮತ್ತು SC ಮಂದಿಗೆ ಏನು ಹರಾಸ್ಮೆಂಟ್ ಮಾಡ್ತಾರೋ ಒಂದಲ್ಲ ಒಂದು ದಿವಸ ಮೋದಿ ಆಗಲಿ ಆದಿತ್ಯನಾಥ್ ಆಗಲಿ ಇವರು BJP ಅವರು ಇಂಥದ್ದು ಮಾಡಿದ್ದ ಕರೆ ಅದನ್ನು ಭಾಳ ದಿವಸ ಹೋಗಂಗಿಲ್ಲ. ಯಾಕಂದ್ರೆ ಈಗ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಮೈನಾರಿಟಿ SC ಎಲ್ಲರೂ ಕೂಡಿಕೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ನಾವೇನಿದ್ದೀವಿ ಈ ಮೋದಿ ಬರಲಿ ಯಾರೋ ಆದಿತ್ಯನಾಥ್ ಬರಲಿ ಇವರು ಅಪ್ಪನಂಥವ್ರು ಬಂದರೂ ಕೂಡ ಒಂದಲ್ಲ ಒಂದು ದಿವಸ ಇವರು ಮನೆಗೆ ಹೊಕ್ಕಿ ಹೊಡೆಯುವಂಥ ವ್ಯವಸ್ಥೆ ಮುಂದೆ ನಿರ್ಮಾಣ ಆಗ್ತೈತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಹೆಣ್ಣು ಮಗಳನ್ನ ರಾತೋರಾತ್ರಿ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಸುಟ್ಟಂಥದ್ದು ಖಂಡನೀಯ. ಯಾಕೆ ಅವ್ರು ಸುಟ್ಟಾರಪ್ಪ ಅಂತಂದ್ರೆ ಅದು ಮೆಡಿಕಲ್ ರಿಪೋರ್ಟ್ನಾಗ ಅವರು ಸಿಗ್ತಾರಂತಕ್ಕಂಥ ಮಾತನ್ನು ಅದನ್ನು ಸರ್ವನಾಶ ಮಾಡ್ಲಕ್ಕ ಅದನ್ನು ಸಾಕ್ಷಿ ನಾಶ ಮಾಡ್ಲಕ್ಕೆ ಉದ್ದೇಶಪೂರ್ವಕವಾಗಿ ಆದಿತ್ಯನಾಥ ಇವನು ಸ್ವಾಮಿ ಅದ ನೀವು ಸಂಸಾರಿಕ ಅಲ್ಲ ಅಯೋಗ್ಯ ಉತ್ತರ ಪ್ರದೇಶ CM ಅಯೋಗ್ಯನದಲ್ಲ ಈ ಅಯೋಗ್ಯನನ್ನು ತೆಗೆದು ಏನೈತಿ ಅಲ್ಲಿ ರಾಷ್ಟ್ರಪತಿ ಆಡಳಿತನ ಹೇರ್ಬೇಕಂಥೇಳಿ ಇವತ್ತು ದಿವಸ ನಾವೆಲ್ಲ ಆಗ್ರಹ ಮಾಡಿ ರಾಷ್ಟ್ರಪತಿಗೆ ನಮ್ಮ ಜನತಾದಳದಿಂದ ನಾವು ಮನವಿ ಕೊಟ್ಟಿದ್ದೀವಿ. ನನ್ನ ಹೆಸರು ಸಿದ್ದು ಕಾಮತ್ SC ST ವಿಜಯಪುರ ಜಿಲ್ಲೆ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ SNews Karnataka Express ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ